E ನಮಸ್ಕಾರ ಮಾಸ್ಟರ್ಸ್ ಪಿ ಎಮ್ ಸಿ ಕನ್ನಡ ವಾಹಿನಿಯ ಸ್ವಾಧ್ಯಾಯೋಗಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವ್ರಿಗೂ ಹಾಗೂ ಸ್ವರ್ಣಮಾಲಾ ಪತ್ರಿಯಮ್ಮನವ್ರಿಗೂ ನನ್ನ ಹೃದಯ ತುಂಬಿ ನಮನಗಳು ಇನ್ನು ಅನೇಕ ಗುರುಗಳು ನನ್ನ ಜೀವನದಲ್ಲಿ ಆಗಿ ಹೋಗಿದ್ದಾರೆ ಆ ಎಲ್ಲ ಗುರುಗಳಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇಂಥ ಒಂದು ಅದ್ಭುತ ಅವಕಾಶ ಪತ್ರಿಜಿಯವರ ಆಶೀರ್ವಾದದಿಂದ ಸಿಕ್ಕಿರೋದಕ್ಕೆ ನಾನು ತುಂಬ ಚಿರುಣಿಯಾಗಿದ್ದೀನಿ ಆಯಿತು ಇವತ್ತಿನ ಸ್ವಾಧ್ಯಾಯ ಬುದ್ಧಾಸ್ ವೈಫ್ ದ ಬುದ್ಧಾಸ್ ವೈಫ್ ಈಕೆ ಅಂದರೆ ದ ಬುದ್ಧಾಸ್ ವೈಫ್ ಯಶೋಧರೆ ಇವಳ ಜೀವನವನ್ನು ನೋಡ್ತಾ ಇದ್ದೀವಿ ಇವತ್ತಿನ ಯಶೋಧರೆಯ ಸಂಚಿಕೆಗೆ ನಿಮಗೆಲ್ರಿಗೂ ಸ್ವಾಗತ ನಾವೆಲ್ಲಿದ್ವಿ ರಾಹುಲ ಹುಟ್ಟಿದಾನೆ ಬುದ್ಧ ಅಂದರೆ ಸಿದ್ಧಾರ್ಥ ಹಾಗೂ ಯಶೋಧರೆಯ ಕನಸಿನ ಕೂಸು ರಾಹುಲ ಅವನು ಹುಟ್ಟಿದಾನೆ ಬೆಳಗಾಗತ್ಲೂ ಬುದ್ಧ ಇಲ್ಲ ಸಿದ್ಧಾರ್ಥ ಇಲ್ಲ ಯಶೋಧರೆ ಕಂಗಾಲಾಗಿ ಎಲ್ಲ ಕಡೆ ಹುಡುಕ್ತಾ ಇದ್ದಾಳೆ ಎಲ್ಲಿದ್ದಾನೆ ಅಂತ ಆ ಹಂತದಲ್ಲಿದ್ದೀವಿ ಇದಕ್ಕೊಂದು ಸ್ವಲ್ಪ ಮುಂಚೆ ಅಥವಾ ಇದ ಇದು ಬುದ್ಧನ ಜೀವನದ ಅಥವಾ ಯಶೋಧರೆಯ ಏನೊಂದು ನಿರ್ವಾಣಧಾರಿಯ ಮೊದಲ ಹಂತ ಇದು ಹೆಚ್ಚು ಕಮ್ಮಿ ಒಂದು ನಮ್ಮ ಈ ಪುಸ್ತಕದಲ್ಲಿ ಎರಡನೇ ಅಧ್ಯಾಯದಲ್ಲಿ ಶುರು ಮಾಡ್ತಾರೆ ಸ್ವಲ್ಪ ನಾ ನಾನು ಮಾತಾಡ್ತಾ ಇರೋದು ಈ ಸಂಚಿಕೆ ಮತ್ತು ಮುಂದಿನ ಸಂಚಿಕೆ ಬಹುಶಃ ಮೊದಲು ಮತ್ತು ಎರಡನೆಯ ಅಧ್ಯಾಯಗಳು ನಮ್ಮ ಕನ್ನಡ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ ಮರಣ ಅನಿವಾರ್ಯ ಅಂತ ಇದು ಕನ್ನಡದಲ್ಲಿ ಇರುವಂತಹ ಪುಸ್ತಕ ಸಂಘಂ ಶರಣಂ ಗಚ್ಚಾಮಿ ಬುದ ಬುದ್ಧಾಸ್ ವೈಫನ್ನು ಅನುವಾದಿಸಿ ಕನ್ನಡಕ್ಕೆ ಕೊಟ್ಟಿರೋರು ವಿಜಯಲಕ್ಷ್ಮಿ ಎಸ್ ಎನ್ ಮತ್ತು ಸುಮಲತಾ ಅವರು ಸುಮಲತಾ ಮತ್ತು ರಾಜು ಅಂತ ಹೇಳಿದ್ದಾರೆ ಈ ಮೂರು ಜನ ನಮ್ಮ ಕನ್ನಡಕ್ಕೆ ಈ ಪುಸ್ತಕದಲ್ಲಿ ಸಂಗಮ ಶರಣಂ ಗಚ್ಚಾಮಿ ಅಂತ ಪುಸ್ತಕ ಕೊಟ್ಟಿದ್ದಾರೆ ನಾನು ಎರಡೂ ಪುಸ್ತಕಗಳನ್ನು ಓದಿ ಅದರ ಸಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ ಮಧ್ಯೆ ಮಧ್ಯೆ ಇಂಗ್ಲೀಷ್ ಪುಸ್ತಕವನ್ನು ಉಲ್ಲೇಖ ಮಾಡ್ತೀನಿ ಎರಡೂ ಒಂದೇ ಎರಡೂ ಒಂದೇ ಆದರೆ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಮೇಲೆ ನಾನು ಎರಡು ಪುಸ್ತಕಗಳನ್ನು ನಿಮಗೆ ತೋರಿಸ್ತೀನಿ ಅಥವಾ ಅದನ್ನು ಹೇಳ್ತಾ ಹೋಗ್ತೀನಿ ಈ ಸಂಘಮ್ ಶರಣಂ ಗಚ್ಚಾಮಿಯಲ್ಲಿ ಮೊದಲ ಅಧ್ಯಾಯ ಏನಿದೆ ಹಾಗೂ ಬುದ್ಧಾಸ್ ವೈಫ್ ಈ ಎರಡು ಪುಸ್ತಕದಲ್ಲಿ ಇರುವಂಥ ಎರಡು ಒಂದೇ ಬೇರೆ ಬೇರೆ ಭಾಷೆ ಅಷ್ಟೆ ನಮ್ಮ ಕನ್ನಡ ಪುಸ್ತಕದಲ್ಲಿ ಇದಕ್ಕೆ ಕೊಟ್ಟಿರುವಂಥ ಅಧ್ಯಾಯಕ್ಕೆ ಹೆಸರು ಮರಣ ಅನಿವಾರ್ಯ ಅಂತ ಇಲ್ಲಿ ಒಂದು ಶುರು ಆಗುತ್ತಿದ್ದಂಗೆ ನಮಗೆ ಇನ್ನೊಂದು ವಾಕ್ಯ ಬರುತ್ತೆ ಏನಪ್ಪಾ ಅಂದರೆ ಆವಾಗ ಈ ಒಂದು ಪುಸ್ತಕದಲ್ಲಿ ನನ್ನ ಕೆಲವೊಂದು ಮಾತುಗಳು ಬಹಳ ಇಷ್ಟ ಆಗೋದ್ರಿಂದ ನಿಮಗೆ ಬಹುಶಃ ಓದಿ ಹೇಳ್ತೀನಿ ನಾನು ಇದನ್ನು ಕೇಳಿಸಿಕೊಳ್ಳಿ ನೆನಪಿನಲ್ಲಿಟ್ಟುಕೊಳ್ಳಿ ಎಲ್ಲರಿಗೂ ಹಂಚಿರಿ ಅನ್ನೋ ಮಾತು ಬರುತ್ತೆ ಈ ಅಧ್ಯಾಯದಲ್ಲಿ ಮರಣ ಅನಿವಾರ್ಯ ಅನ್ನೋದು ಮೊದಲನೇ ಅಧ್ಯಾಯ ಸಂಗಮ್ ಶರಣಂ ಗಚ್ಚಾಮಿ ನೆನ್ಪಿಟ್ಕೊಳ್ಳಿ ಎಲ್ರಿಗೂ ಹೇಳಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಏನಿದ್ರ ಅರ್ಥ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡೋಣ ಇಲ್ಲಿ ನಮಗೆ ಈ ಅಧ್ಯಾಯದಲ್ಲಿ ಮೊದಲನೇದಾಗಿ ನಾವು ಭೇಟಿಯಾಗೋದು ಗೌತಮಿನ ಈ ಗೌತಮಿ ಯಾರು ಈ ಗೌತಮಿ ಹೇಳ್ತಾ ಇರೋದು ಆಕೆನೇ ಹೇಳ್ತಾ ಇದ್ದಾಳೆ ನಾನು ಗೌತಮಿ ಕಿಸಾ ಗೌತಮಿ ಅಂತ ಬಹಳ ಪ್ರಚಲಿತವಾಗಿದ್ದಾಳೆ ಈ ಹೆಣ್ಣುಮಗಳು ಕಿಸಾ ಗೌತಮಿ ಯಾರು ತನ್ನ ಮಗುವನ್ನು ಕಳ್ಕೊಂಡು ಓರ್ವ ಹೆಣ್ಣು ಬುದ್ಧನ ಬಳಿ ಬರ್ತಾಳಂತೆ ನನ್ನ ಮಗು ನೀನು ಬುದ್ಧ ಅಲ್ವಾ ಮಹಾನ್ ಗುರು ಅಲ್ಲ ನೀನು ಏನೇನೋ ಪವಾಡಗಳನ್ನ ಮಾಡ್ತೀಯಂತೆ ನನ್ನ ಮರಣ ಹೊಂದಿದ ಮಗುವನ್ನು ಹಸುನುಗಿದ ಮಗುವನ್ನು ಬದುಕಿಸು ನನಗಿವ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ಕೂಸನ್ನು ಬದುಕಿಸು ನೀನು ಬದುಕಿಸ್ಕೊಡ್ಲೇಬೇಕು ಅಂತ ಬಹಳ ಹಠ ಹಿಡಿತಾಳೆ ರೋದಿಸ್ತಾಳೆ ಗೋಳಾಡ್ತಾಳೆ ಈ ಗೌತಮಿ ಆಗ ಬುದ್ಧ ಒಂದು ಮಾತು ಹೇಳ್ತಾನಂತೆ ಆಯಿತು ಖಂಡಿತ ಬದುಕಿಸ್ಕೊಡ್ತೀನಿ ಆದರೆ ಅದಕ್ಕೆ ಮುಂಚೆ ನೀನೊಂದು ಕೆಲಸ ಮಾಡಬೇಕು ಏನು ಆ ಕೆಲಸ ಈ ಹಳ್ಳಿಯಲ್ಲಿ ಈ ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ ಆ ಎಲ್ಲ ಮನೆಗಳಿಗೂ ನೀನು ಹೋಗಿ ಭಿಕ್ಷೆ ಬೇಡಬೇಕು ಏನನ್ನು ಭಿಕ್ಷೆ ಬೇಡಬೇಕು ಯಾವ ಮನೆಯಲ್ಲಿ ಸಾವಿಲ್ಲವೋ ಅಂಥ ಮನೆಯ ಸಾಸಿವೆ ಕಾಳನ್ನು ತಂದುಕೊಡಬೇಕು ಅಂತ ಅಂದರೆ ಸಾಸಿವೆ ಕಾಳನ್ನು ಭಿಕ್ಷೆ ಬೇಡು ಅಂತ ಹೇಳಿದ ಬುದ್ಧ ಅದು ಯಾವ ಮನೆಯಿಂದ ತರಬೇಕು ಸಾಸಿವೆ ಕಾಳು ಮರಣವಿಲ್ಲದ ಮನೆ ಮರಣವನ್ನೇ ಕಾಣದೇ ಇರುವಂತಹ ಸಂಸಾರದಿಂದ ಕುಟುಂಬದಿಂದ ನೀನು ಸಾಸಿವೆ ಕಾಳನ್ನು ತಂದು ಕೊಟ್ಟರೆ ನಾನು ನಿನ್ನ ಮಗನನ್ನು ಬದುಕಿಸ್ತೀನಿ ಅಂತ ಬುದ್ಧ ಹೇಳ್ತಾನಂತೆ ಈ ಒಂದು ಘಟನೆಯಿಂದ ಈ ಪುಸ್ತಕ ಹಾದಿ ಶುರುವಾಗಲಿದೆ ನಾನು ಸ್ವಲ್ಪ ಹಿಂದೂ ಮುಂದು ಎಲ್ಲ ಹೋಗ್ತಿರ್ತೀನಿ ಹಾಗಾಗಿ ಇಲ್ಲಿ ಈ ಮರಣ ಅನಿವಾರ್ಯ ಅನ್ನೋ ಅಧ್ಯಾಯದಲ್ಲಿ ಇದನ್ನ ಹೇಳ್ತಾ ಶುರು ಮಾಡ್ತಾಳೆ ಗೌತಮಿ ಪರಿಚಯಿಸ್ತಿದ್ದಾಳೆ ನೋಡು ಬುದ್ಧ ನನಗೆ ಮಾತು ಹೇಳ್ದ ಪ್ರತಿಯೊಂದು ಮನೆ ಈ ಗ್ರಾಮದಲ್ಲಿರುವ ಪ್ರತಿಯೊಂದು ಮನೆಗೂ ಹೋಗಿ ನಾನು ಭಿಕ್ಷೆ ಬೇಡಿದೆ ಅಂಗಲಾಚಿ ಬೇಡಿದೆ ನನಗೆ ಕೆಲವೊಂದು ಸಾಸಿವೆ ಕಾಳುಗಳನ್ನು ಕೊಡಿ ಇದನ್ನು ಕೊಟ್ಟರೆ ಬುದ್ಧನಿಗೆ ನಾನು ಈ ಸಾಸಿವೆ ಕಾಳನ್ನು ಕೊಟ್ಟರೆ ಅದರಿಂದ ಬಹುಶಃ ಅವನ ಔಷಧಿ ಮಾಡಿ ನನ್ನ ಮಗುವನ್ನು ಕಾಪಾಡ್ತಾನೆ ನನ್ನ ಮಗುವನ್ನು ಬದುಕಿಸ್ತಾನೆ ನನಗೆ ನನ್ನ ಮಗು ಬೇಕು ಅಂತ ಮನೆ ಮನೆಗೂ ಹೋಗಿ ಭಿಕ್ಷೆ ಬೇಡ್ತಾಳಂತೆ ಅಂಗಲಾಚಿ ಬೇಡ್ತಾಳಂತೆ ದಯವಿಟ್ಟು ಸಾಸಿವೆ ಕಾಳು ಕೊಡಿ ದಯವಿಟ್ಟು ಕೊಡಿ ಆದರೆ ಗ್ರಾಮವೆಲ್ಲ ಸುತ್ತಿ ಬಹಳ ನಿರಾಸೆಯಿಂದ ತಲೆ ತಗ್ಗಿಸಿ ನಿಧಾನವಾಗಿ ಬರ್ತಾಳೆ ಗೌತಮಿ ಬುದ್ಧನ ಹತ್ರ ಏಕೆ ಸಾಸಿವೆ ಕಾಳು ಇರಲಿಲ್ವೇನೋ ಯಾರ ಮನೇಲೂ ಸಾಸಿವೆ ಸಿಗ್ಲಿಲ್ವೇನೋ ಸಾಸಿವೆ ಇತ್ತು ಬೇಡಲು ಇವಳು ಹೋಗಿದ್ಲು ಆದರೆ ಬುದ್ಧನ ಕಂಡೀಷನ್ ಏನು ಮರಣವಿಲ್ಲದ ಮನೆ ಮರಣವೇ ಕಾಣದೇ ಇರುವ ಕುಟುಂಬದಿಂದ ನೀನು ಸಾಸಿವೆ ಕಾಳು ತಂದುಕೊಡ್ಬೇಕು ಅಂತ ಅಂಥ ಮನೆ ಎಲ್ಲಿದೆ ಆ ಗ್ರಾಮದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಮರಣವೇ ಕಾಣದೇ ಇರುವ ಕುಟುಂಬ ಎಲ್ಲಿದೆ ಎಲ್ಲೂ ಇಲ್ಲ ನಿರಾಸೆಯಾಗಿ ಹತಾಶಳಾಗಿ ಬರ್ತಾಳಂತೆ ಗೌತಮಿ ಇಲ್ಲ ಬುದ್ಧ ಯಾವ ಮನೆಯಲ್ಲೂ ನನಗಂಥ ಮನೆ ಕಾಣಲಿಲ್ಲ ಅಂಥ ಕುಟುಂಬವೇ ಈ ಗ್ರಾಮದಲ್ಲಿಲ್ಲ ಏನು ಮಾಡಲಿ ಆಗ ಅವಳಿಗೆ ಆದಂಥ ಜ್ಞಾನೋದಯ ಅಂದರೆ ಮರಣ ಅನ್ನೋದು ಅನಿವಾರ್ಯ ಇದೇ ವಾಸ್ತವ ಈ ಒಂದು ಏನು ದೇಹ ನಾವು ಆತ್ಮಕ್ಕೆ ಈ ದೇಹ ಒಂದು ಬಟ್ಟೆ ಇದ್ದ ಹಾಗೆ ನಾವೇನು ಈ ದೇಹದ ಮೇಲೆ ಒಂದು ಉಡುಪನ್ನು ಧರಿಸ್ತೀವಿ ಈ ಉಡುಪು ಬಿಚ್ಚಿ ಇನ್ನೊಂದು ಉಡುಪು ಹಾಕೊಳ್ತೀವಲ್ವಾ ಆತ್ಮಕ್ಕೆ ಈ ಈ ಜನ್ಮದಲ್ಲಿ ಆಶಾ ಅನ್ನೋ ಈ ದೇಹದ ಒಂದು ಐಡೆಂಟಿಟಿ ಏನಿದೆ ಆಶಾ ಇದನ್ನ ಈ ದೇಹ ಆತ್ಮ ಈ ದೇಹವನ್ನು ತ್ಯಜಿಸಿದ ನಂತರ ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅದಕ್ಕೆ ಅವಾಗ ಅದು ಐಡೆಂಟಿಟಿ ಆಗುತ್ತೆ ಇದಕ್ಕೂ ಮುಂಚೆ ಯಾವುದೋ ಒಂದು ಬೇರೆ ಐಡೆಂಟಿಟಿ ಇತ್ತು ಆದರೆ ಈಗ ಸದ್ಯಕ್ಕೆ ನಿಮ್ಮ ಮುಂದೆ ನಾನು ಆಶಾ ಆಗಿ ಮಾತಾಡ್ತಾ ಇದ್ದೀನಿ ಹಾಗೆ ಈ ಜ್ಞಾನೋದಯವನ್ನು ಆ ಗೌತಮಿಗೆ ಅಂದಾಯ್ತಂತೆ ಏಕೆಂದರೆ ಯಾವುದೇ ತಾಯಿ ಮಗುವನ್ನು ಕಳ್ಕೊಂಡು ಏಕೆಂದರೆ ಆಕೆಗೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ತನ್ನ ಮಗು ಬಿಟ್ಟರೆ ಇನ್ಯಾರೂ ಯಾರೂ ಇಲ್ಲ ಅದು ಹೋದರೆ ಅದು ಹೊರಟು ಹೋದರೆ ನಾನು ಹೀಗೆ ಜೀವಿಸಲಿ ಅನ್ನೋ ಆತಂಕ ದುಃಖ ರೋದನದಲ್ಲಿದ್ದಂಥ ಗೌತಮಿಗೆ ಒಂದು ಮಹಾನ್ ಪಾಠ ಕಲಿಸಿದ ಬುದ್ಧ ಒಂದು ಸಾಸಿವೆ ಕಾಳಿನ ಮೂಲಕ ಒಂದು ಒಂದು ಆಧ್ಯಾತ್ಮದ ಒಂದು ದೊಡ್ಡ ಒಂದು ಅರಿವು ಮೂಡಿಸಿದ ಬುದ್ಧ ಇದು ಆಧ್ಯಾತ್ಮ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ವಾಸ್ತವ ಯಾಕಂದ್ರೆ ಎಲ್ಲರ ಜೀವನದ ಬದುಕಿನ ವಾಸ್ತವ ಇದು ಆದರೆ ಈ ವಾಸ್ತವ ಈ ಅರಿವು ಬಂದಾಗ ನಮಗೆ ಆಧ್ಯಾತ್ಮದ ಕಡೆ ಹೆಜ್ಜೆ ಹಾಕ್ತಾ ಹೋಗ್ತೀವಿ ಅದೇ ಗೌತಮಿ ಈ ಅಧ್ಯಾಯದಲ್ಲಿ ಹೇಳೋದು ಅಂದು ನನಗೆ ಅರಿವಾಗಿದ್ದು ಇದೇ ಸತ್ಯ ಅಶಾಶ್ವತೆ ಅಶಾಶ್ವತತೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಬಹಳ ಮಾತಾಡ್ತಾರೆ ಅಶಾಶ್ವತೆ ಅಂದರೆ ನಥಿಂಗ್ ಇಸ್ ಪರ್ಮನೆಂಟ್ ಯಾವುದು ಶಾಶ್ವತ ಇಲ್ಲ ಈ ಭೂಮಿ ಮೇಲೆ ಈ ಸೃಷ್ಟಿಯಲ್ಲಿ ಶಾಶ್ವತ ಅನ್ನೋದು ಏನೂ ಇಲ್ಲ ಎಲ್ಲವೂ ಬದಲಾಗೋದೆ ಆ ಬದಲಾವಣೆಯೇ ನಿರಂತರ ಅದೇ ಶಾಶ್ವತ ಬದಲಾವಣೆಯೇ ಶಾಶ್ವತ ಅದು ಕಿಸಾ ಗೌತಮಿಗೆ ಈ ಒಂದು ತನ್ನ ಬದುಕಿನ ಈ ಘಟನೆಯಿಂದ ಅರ್ಥ ಆಗಿದ್ದು ಅವಳು ಹೇಳ್ತಾ ಇದ್ದಾಳೆ ಈಗ ಅವಳು ಈ ಬುದ್ಧನ ಮಾರ್ಗದಲ್ಲಿ ಈ ಒಂದು ಘಟನೆ ಆದ ನಂತರ ಅವಳು ಬುದ್ಧನ ಮಾರ್ಗದಲ್ಲಿ ಏನೂ ಬೇಡ ಎಲ್ಲವನ್ನು ತ್ಯಜಿಸ್ತೀನಿ ಅಂತ ಕಾಷಾಯ ವಸ್ತ್ರವನ್ನು ಧರಿಸಿ ಆಕೇನು ಬುದ್ಧನ ಮಾರ್ಗದಲ್ಲಿ ನಡೀತಾ ಹೋಗ್ತಾ ಇದ್ದಾಳೆ ಬಂದು ಇದು ಒಂದು ಸಮೂಹ ಸೃಷ್ಟಿಸ್ಕೊಳ್ಳಿ ಒಂದು ಕಾಡಲ್ಲಿ ಒಂದಷ್ಟು ಬಿ ಬೌದ್ಧ ಬಿಕ್ಕುಣಿಯರು ಅಥವಾ ಭಿಕ್ಷುಣಿಯರು ಒಂದು ಕಡೆ ಕೂತಿದ್ದಾರೆ ಅಲ್ಲಿ ಈ ಗೌತಮಿ ಹೇಳ್ತಾ ಇದ್ದಾಳೆ ಹೇಳ್ತಾ ಹೇಳ್ತಾ ಬರ್ತಾಳೆ ಎಲ್ಲಿಗೆ ಬರ್ತಾಳೆ ನಮಗೆ ಇದು ಹೇಳ್ತಾ ಇರೋದು ಈ ಆಥರ್ ಅಥವಾ ಈ ಬರಹಗಾರ ಬರಹಗಾರ್ತಿ ನಮಗೆ ಈ ರೀತಿ ಪರಿಚಯಿಸ್ತಾ ಇದ್ದಾರೆ ಎಲ್ಲರೂ ಭಿಕ್ಕುಣಿಯರೆಲ್ಲ ಒಂದು ಕಡೆ ಸೇರಿದ್ದಾರೆ ಆ ಗೌತಮಿ ಬರ್ತಾಳಂತೆ ಎಲ್ಲಿಗೆ ಆ ತಮ್ಮ ನಮ್ಮ ಕಥಾನಾಯಕಿ ಯಶೋಧರೆ ಎಲ್ಲಿ ಇದ್ದಾಳೋ ಅಂದರೆ ಕಾಡಲ್ಲಿ ಇವರೆಲ್ಲ ಬಿಡಾರ ಹೂಡಿದ್ದಾರೆ ಬಿದಿರಿನ ಕಟ್ಟಿಗೆಗಳಲ್ಲಿ ಗುಡಿಸಲುಗಳನ್ನ ಕಟ್ಟಿಕೊಂಡು ಕಾಡಲ್ಲಿ ಕೂತಿದ್ದಾರೆ ಇವರೆಲ್ಲ ಯಾಕೆ ಇವರು ಬೌದ್ಧ ಧರ್ಮವನ್ನು ಅಂಗೀಕರಿಸಿಕೊಂಡಿದ್ದಾರೆ ಇವೆಲ್ಲ ಏನು ಯಶೋಧರೆಯ ಜೀವನ ನಂತರದಲ್ಲಿ ಹೇಳ್ತೀನಿ ಇದು ಈಗ ಪ್ರಸ್ತುತ ನಾವು ಈ ಒಂದು ಸನ್ನಿವೇಶದಲ್ಲಿದ್ದೀವಿ ಈ ಮರಣ ಅನಿವಾರ್ಯ ಅನ್ನೋ ಅಧ್ಯಾಯದಲ್ಲಿ ಮೊದಲ ಅಧ್ಯಾಯದಲ್ಲಿ ಈ ಒಂದು ಸನ್ನಿವೇಶದಲ್ಲಿದ್ದೀವಿ ನಾನು ಮತ್ತೆ ಹಿಂದೆ ಮುಂದೆ ಹೋಗ್ತಾ ಇದ್ದೀನಿ ಹಾಗಾಗಿ ರಾಹುಲ ಹುಟ್ಟಿದಾನೆ ಅನ್ನ ನಂತರ ಈ ಒಂದು ಹಂತಕ್ಕೆ ಬಂದಿದ್ದೀನಿ ಏನಿದು ಇಲ್ಲಿ ಬಿಕ್ಕುಣೀರಾಗಿದ್ದಾರೆ ಯಾರೆಲ್ಲ ಈ ಕಿಸಾ ಗೌತಮಿ ಯಶೋಧರೆ ಪ್ರಜಾಪತಿ ಮಹಾಪ್ರಜಾಪತಿ ಈಕೆ ಯಾರು ಬುದ್ಧನ ಹೆಣ್ ತಾಯಿ ಸಿದ್ಧಾರ್ಥನ ತಾಯಿ ಸಾಕು ತಾಯಿ ಏಕೆಂದರೆ ಮಾಯಾದೇವಿ ಹೆತ್ತು ಹಸುನೀಗಿದಳು ಆ ಮಾಯಾದೇವಿಯ ತಂಗಿಯೇ ಈಕೆ ಮಹಾಪ್ರಜಾಪತಿ ಬುದ್ಧನನ್ನು ಸಾಕಿದ ತಾಯಿ ಸಾಕು ತಾಯಿ ಈಗ ನಮ್ಮ ಗೌತಮಿ ಬರ್ತಾ ಇದ್ದಾಳೆ ಈಕೆ ಹತ್ರ ನಮ್ಮ ಯಶೋಧರಿಯ ಹತ್ರ ಬಂದು ಹೇ ಹೇಳ್ತಿದ್ದಾಳೆ ಏನಮ್ಮ ಅಂತ ಬಂದು ವಿಚಾರಿಸ್ತಾ ಇದ್ದಾಳೆ ಯಾಕೆ ವಿಚಾರಿಸ್ತಾ ಇದ್ದಾಳೆ ಅಂದರೆ ಪ್ರಜಾಪತಿ ಬಹಳ ತೀವ್ರ ಅನಾರೋಗ್ಯದಿಂದ ಇದ್ದಾರೆ ಪ್ರಜಾಪತಿ ಎಲ್ಲರನ್ನು ಕಾಣಬೇಕು ಅಂತ ಹೇಳ್ತಾ ಇದ್ದಾಳೆ ಹಾಗಾಗಿ ಯಶೋಧರೆಯ ಹತ್ತಿರ ಬಂದು ಆಕೆ ಪ್ರಜಾಪತಿ ಹೇಗಿದ್ದಾಳೆ ಅಂತ ವಿಚಾರಿಸ್ತಾ ಬರ್ತಿದ್ದಾಳೆ ತನ್ನ ಬಗ್ಗೆ ಎಲ್ಲವನ್ನೂ ಹೇಳ್ತಿದ್ದಾಳೆ ಗೌತಮಿ ನಾನು ಈ ದಾರಿಗೆ ಹೇಗೆ ಬಂದೆ ಈ ಅಧ್ಯಾಯದಲ್ಲಿ ಈ ವಿವರಗಳೆಲ್ಲ ಇದೆ ಅವಳು ಪಟ್ಟಂಥ ನೋವು ಅಶಾಶ್ವತೆಯ ಪಾಠ ಅಶಾಶ್ವತೆಯ ಪಾಠ ದುಃಖದ ಮೂಲಕ ಪಡೆದಂಥ ಈ ಪಾಠ ಅವಳು ಈ ಸಾಧನೆಯ ದಾರಿಯಲ್ಲಿ ಇದು ಒಂದು ಅವಳಿಗೆ ಮೊದಲ ಹೆಜ್ಜೆ ಆಯಿತು ಹಾಗೆ ಬಂದು ಇಲ್ಲಿ ಯಶೋಧರೆ ಹತ್ರ ಬಂದಿದ್ದಾಳೆ ಗೌತಮಿ ಹಾಗೂ ಅನೇಕ ಬೇರೆ ಭಿಕ್ಷುಣಿಯರು ಭಿಕ್ಕುಣಿಯರು ಬೌದ್ಧ ಭಿಕ್ಕುಣಿಯರು ಅಂತ ಹೇಳ್ತೇನೆ ನಾನು ಈ ಪುಸ್ತಕದಲ್ಲೂ ಹಾಗೆ ಸಂಬೋಧಿಸಿದ್ದಾರೆ ಅವರೆಲ್ಲರೂ ಬಂದರು ಯಶೋಧರೆ ಎಲ್ಲರನ್ನು ಎಲ್ಲರೂ ನೋಡ್ತಾಳೆ ಈಗ ಒಂದು ಸಂದರ್ಭ ಇಲ್ಲಿ ಆಗಿದೆ ಏನಾಗಿದೆ ಪ್ರಜಾಪತಿ ಹಸಿರುತ್ತಿದ್ದಾಳೆ ಅವಳನ್ನು ನೋಡೋದಕ್ಕೆ ಬಂದ ಗೌತಮಿಗೆ ಕೇಳ್ತಾಳೆ ಯಶೋಧರೆ ನಿನ್ನೆ ಒಬ್ಬ ಬೌದ್ಧ ಧರ್ಮದ ಅನುಯಾಯಿ ನಿಮ್ಮ ಹತ್ರ ಚಿಕ್ಕ ಹುಡುಗ ಬಂದು ನಿಮ್ಮನ್ನು ಅಲ್ವಾ ಆಗ ಹೇಳ್ತಾಳೆ ಹೌದು ಮಾತಾಡಿಸ್ತಿದ್ದ ಒಂದು ಚಿಕ್ಕ ಹುಡುಗ ಅವನು ಸನ್ಯಾಸ ಸ್ವೀಕಾರ ಮಾಡಿ ಬಂದು ನನ್ನ ಹತ್ರ ಏನಕ್ಕೆ ಬಂದಿದ್ದ ಅಂದರೆ ಒಂದು ಸಾಸಿವೆ ಕಾಳನ್ನು ಹುಡುಕೊಂಡು ಹೋದಂಥ ಇವಳು ಇವಳ ಕಥೆಯನ್ನು ಕೇಳೋದನ್ನ ಅಂತ ಬಂದಿದ್ದ ಇಲ್ಲಿ ನಾವು ಗಮನಿಸ್ಬೇಕಾದ ವಿಷಯ ಬುದ್ಧ ಅವನಿಗೆ ಹೇಳಿರ್ತಾನೆ ಹೊಸದಾಗಿ ಬಂದಂತಹ ಸನ್ಯಾಸಿಯವನು ಬುದ್ಧ ಅವನಿಗೆ ನೀನು ಕಿಸಾ ಗೌತಮಿ ವಿಷಯ ಕೇಳ್ಕೊ ಹೋಗು ಅಂತ ಹೇಳಿರ್ತಾನೆ ಅದಕ್ಕೆ ಒಂದು ಗೌತಮಿ ವಿಷಯ ತಿಳ್ಕೊತಿದ್ದಾನ ಅವನು ಇದು ಏನಂದರೆ ಒಬ್ಬರಿಗೆ ಒಬ್ಬರು ಹಂಚುವ ಒಂದು ಒಂದು ಪ್ರತೀತಿ ಅಂತ ಹೇಳ್ಬೋದು ಅಥವಾ ಒಂದು ವಿಷಯ ಅಂತ ಹೇಳ್ಬೋದು ಸದ್ಯಕ್ಕೆ ಆ ಒಂದು ತಿಳ್ಕೊಳ್ಳೋಣ ನನ್ನ ಕಥೆಯನ್ನು ನಿಮಗೆ ಹೇಳುವುದು ನಿಮ್ಮ ಕಥೆಯನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಅಥವಾ ಕೇಳಿಸ್ಕೊಳ್ಳೋದು ಈ ಒಂದು ಒಬ್ಬರ ದುಃಖ ಇನ್ನೊಬ್ಬರು ತಿಳ್ಕೊಳ್ಳೋದಿದೆಯಲ್ಲ ಇದೇ ಈ ಯಶೋಧರೆಯ ಬದುಕಿನ ಸಾರ ಅದಕ್ಕೆ ಯಶೋಧರೆ ಕಳ್ ಕರೆಸ್ತಾಳೆ ಹೌದು ಆ ಸನ್ಯಾಸಿ ಬಂದು ನಿನ್ನ ಕಥೆಯನ್ನು ತಿಳ್ಕೊಂಡ ಅಲ್ವಾ ಯಾಕೆ ತಿಳ್ಕೊಂಡ ಅದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನು ದುಃಖದಲ್ಲಿ ಅವಳು ಇದ್ದಾಗ ಅಶಾಶ್ವತತೆಯ ಪಾಠವನ್ನು ಏನು ಗೌತಮಿ ಕಂಡುಕೊಂಡ್ಲಲ್ವಾ ಯಾವುದೂ ಶಾಶ್ವತವಲ್ಲ ಏನೂ ಸದಾ ಇರುವುದಿಲ್ಲ ಎಲ್ಲವೂ ನಶಿಸಿ ಹೋಗುತ್ತೆ ನಾವು ಉಸಿರಾಡ್ತಾ ಇರೋ ದೇಹವೂ ಒಂದಿನ ಹೊರಟು ಹೋಗುತ್ತೆ ಇವು ಎಲ್ಲ ಪಾಠವನ್ನು ಅದು ಹೇಗೆ ಕಲ್ತಲು ತನಗಾದ ನೋವಿಂದ ತಾನು ಕಳ್ಕೊಂಡ ಮಗುವಿನಿಂದ ಕಲ್ತದ್ದು ಆ ಪಾಠವನ್ನು ಅವಳನ್ನ ಆ ದುಃಖ ಆ ಕಳವಳ ಆ ಆತಂಕ ಸ್ಮರೆಯಲಾಗದ ಒಂದು ನೋವು ಯಾವ ತಾಯಿಗೂ ತನ್ನ ಮಗುವನ್ನು ಕಳ್ಕೊಂಡ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ ಹಾಗೆ ಅಂಥ ಒಂದು ದುಃಖವನ್ನು ಕಳ್ಕೊಂಡಿದ್ದ ಆ ಕಥೆಯನ್ನು ಕೇಳಿ ಅವನೇನು ಅರ್ಥ ಮಾಡ್ಕೋಬೇಕು ಏಕೆಂದರೆ ಅವನಿಗೆ ಅದು ಪಾಠ ಅವನು ತಿಳ್ಕೋಬೇಕಾಗಿತ್ತು ಅಂದರೆ ಈ ತತ್ವಗಳನ್ನು ಸಿದ್ಧಾಂತಗಳನ್ನ ನಾವು ಒಬ್ರಿಂದ ಒಬ್ಬರು ತಿಳ್ಕೋಬೇಕು ಅನ್ನೋದು ನಾವು ತಿಳ್ಕೊತೀವಲ್ವಾ ಇನ್ನೊಬ್ಬರ ಕತೆ ಕೇಳಿ ನಾವು ಎಷ್ಟೋ ಸಲ ಎಷ್ಟೋ ಒಂದು ಪಾಠಗಳನ್ನ ಕಲ್ತಿರ್ತೀವಿ ಪುಸ್ತಕಗಳನ್ನ ಓದಿ ಕಥೆಗಳನ್ನ ತಿಳ್ಕೊಂಡು ಒಬ್ಬರ ಮಾತನ್ನು ಕೇಳಿ ಅದನ್ನೇ ಹೇಳ್ತಾಳೆ ಯಶೋಧರೆ ಹೌದು ಅದಕ್ಕೆ ಕರೆದೆ ಅದೇ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗಿದೆ ಈಗ ನಾನು ಅದೇ ಒಂದು ಸಂದರ್ಭವನ್ನು ನಿಮ್ಮ ಜೊತೆ ಅಂದರೆ ಯಾವ ಸಂದರ್ಭ ನನ್ನ ಕಥೆಯನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಥವಾ ಆ ಹೇಳುವ ಸಂದರ್ಭ ಬಂದಿದೆ ಅಂತ ಹೇಳ್ತಾಳೆ ಯಾಕೆ ಹೀಗೆ ಹೀಗನ್ಸಿರಬಹುದು ಅನ್ನೋದನ್ನ ಇಲ್ಲಿ ಒಂದು ಎರಡು ಸಾಲನ್ನು ಓದಿ ನಿಮಗೆ ಹೇಳ್ತೀನಿ ಯಾಕಂದ್ರೆ ನನಗೆ ಬಹಳ ಇಷ್ಟ ಆಯಿತು ಈ ಎರಡು ಸಾಲು ಇಲ್ಲಿ ಹೇಳ್ತಾಳೆ ಯಶೋಧರೆ ಬುದ್ಧನ ಅಷ್ಟಾಂಗ ಮಾರ್ಗದಲ್ಲಿ ಸರಿಯಾದ ದೃಕ್ಪಥ ಅಂದರೆ ನೋಟ ದೃಕ್ಪಥ ಅಂದರೆ ನೋಟ ಸರಿಯಾದ ವಾಕು ಅಂದರೆ ಮಾತು ಸರಿಯಾದ ಜೀವನೋಪಾಯ ಇನ್ನೂ ಸರಿಯಾದ ಧ್ಯಾನದ ಬಗ್ಗೆ ವಿಶೇಷವಾಗಿ ತಿಳಿಯಪಡಿಸಿದರೂ ಸರಿಯಾದ ಸಂಬಂಧಗಳ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಈ ಮಾರ್ಗದಲ್ಲಿ ಮುಂದುವರಿಯಲು ಅದು ಸಹ ಅತ್ಯವಶ್ಯಕ ಅಲ್ಲವೇ ಯಶೋಧರಳ ಸ್ವರ ಸೊ ಇದನ್ನ ಹೇಳ್ತಾಳೆ ನಾನು ಅಮತ್ತು ಇನ್ನು ಹೇಳ್ತಾ ನಾನು ಎಂಬ ಭಾವನೆಯನ್ನು ಬಿಟ್ಟಾಗ ಮಾತ್ರ ನಾವು ಎನ್ನುವುದು ಸೃಷ್ಟಿಯಾಗೋದು ಅಂದರೆ ಸರಿಯಾದ ಸಂಬಂಧ ಬಾಂಧವ್ಯಗಳ ಸೃಜನಾತ್ಮಕ ಶಕ್ತಿ ನಮ್ಮೆಲ್ಲರ ಎದುರು ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ಮಧುರ ಕ್ಷಣಗಳಂತೆ ನಾವೆಲ್ಲರೂ ಅನುಭವ ಹೊಂದಿದ್ದೇವೆ ಇದು ನನಗೆ ಬಹಳ ಇಷ್ಟ ಆಯಿತು ಈ ಪುಸ್ತಕದಲ್ಲಿ ಏಕೆಂದರೆ ಬುದ್ಧ ಎಲ್ಲ ತೋರಿಸ್ತಾ ನಮ್ಮ ನೋಟ ಸರಿಯಾಗಿರಬೇಕು ಮಾತು ಸರಿಯಾಗಿರಬೇಕು ಆಧ್ಯಾತ್ಮಿಕ ಪಥದಲ್ಲಿ ನಾವು ಏನೇನು ಸೂತ್ರಗಳನ್ನ ಅನುಸರಿಸಬೇಕು ಹೇಗೆ ಆ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ಎಲ್ಲವನ್ನೂ ತೋರಿಸಿಕೊಟ್ಟ ಆದರೆ ಸಂಬಂಧಗಳು ಅವನೇನೋ ಎಲ್ಲರನ್ನು ಬಿಟ್ಟು ಹೋದಪ್ಪ ಎಲ್ಲರೂ ಹಾಗೆ ಬದುಕೋದಕ್ಕಾಗತ್ತಾ ಇಲ್ಲ ಆದರೆ ಹಾಗಂತ ನಾವು ನಿರ್ವಾಣ ಹೊಂದೋದು ಬೇಡವಾ ನಮಗೂ ಆಧ್ಯಾತ್ಮಿಕ ಒಂದು ಬದುಕಿನ ರುಚಿ ನೋಡಬೇಕಲ್ವಾ ನಾವು ಆ ದಾರಿಯಲ್ಲಿ ನಡಿಬೇಕಲ್ವಾ ಅದಕ್ಕೇನು ಎಲ್ಲರೊಡಗೆ ಬದುಕೋದು ಅದಕ್ಕೆ ಅವಳು ಹೇಳೋದು ಸಂಬಂಧಗಳನ್ನು ಜೊತೆ ಇದ್ದುಕೊಂಡು ಹೇಗೆ ನಿರ್ವಾಣ ಹೊಂದಬೇಕು ಅನ್ನೋದನ್ನು ಬುದ್ಧ ತೋರಿಸಲಿಲ್ಲ ಆದರೆ ಅದನ್ನು ಹೇಗೆ ನಾವು ಪಾಲಿಸ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಅದಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದು ಅಂತ ಹೇಳಿ ಕರೀತಾಳೆ ಹಾಗೂ ಅಷ್ಟರಲ್ಲಿ ಹೇಳ್ತಾಳೆ ಪ್ರಜಾಪತಿ ಬಹಳ ಒಂದು ತೀವ್ರ ಅನಾರೋಗ್ಯಕ್ಕೆ ಗುರಿಯಾಗಿ ಕೊನೆ ಕ್ಷಣಗಳಲ್ಲಿದ್ದಾಳೆ ಆ ಪ್ರಜಾಪತಿ ಕೂಡ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಎಲ್ಲರೂ ಅಂತ ಹೇಳಿ ಒಂದು ಸಮುದಾಯ ಎಲ್ಲ ಅಂದರೆ ಎಲ್ಲರೂ ಮಹಿಳೆಯರು ಅವರು ಇಲ್ಲಿ ಹೇಗೆ ಬಂದರು ಅನ್ನೋದನ್ನು ಒಂದು ಹೇಳ್ತೀನಿ ಬುದ್ಧ ನಿರ್ವಾಣ ಹೊಂದಿದ ಮೇಲೆ ಒಮ್ಮೆ ಬರ್ತಾನೆ ಆ ಸ್ಥಾನಕ್ಕೆ ಬಂದು ಅದೆಲ್ಲ ಸಾಕಷ್ಟು ವಿಷಯಗಳಿಂದ ಅದ ನಂತರ ಸಂಚಿಕೆಯಲ್ಲಿ ಹೇಳ್ತೀನಿ ಅವನ ಒಂದು ಬೋಧನೆಗಳನ್ನ ಎಲ್ಲ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಅವನು ಮಾಡ್ತಿರೋವಂಥ ಬೋಧನೆ ಅವನ ಆಸ್ಥಾನಕ್ಕೆ ಬಂದಾಗ ಎಷ್ಟೋ ಮಾತುಕತೆ ಆಗುತ್ತೆ ರಾಜನೊಡನೆ ಆಸ್ಥಾನದ ಮಂತ್ರಿಗಳೊಡನೆ ಸಂಸಾರದ ಕುಟುಂಬದ ಅಂದರೆ ಪ್ರಜಾಪತಿಯೊಡನೆ ಈಕೆ ಯಶೋಧರಳು ಯಶೋಧರೆಯೊಡನೆ ಎಲ್ಲ ಮಾತುಕತೆ ಆಗುತ್ತೆ ಆಗ ಅವನು ಅವನ ತತ್ವವನ್ನು ಆತನ ಪಡೆದುಕೊಂಡಿರೋ ಜ್ಞಾನವನ್ನು ಎಲ್ಲರೂ ತಿಳ್ಕೊತಾರೆ ಅದು ಬಹಳ ಎಲ್ರಿಗೂ ಆಕರ್ಷಿತವಾಗುತ್ತೆ ಹೌದು ನಾವು ಈ ದಾರಿಯಲ್ಲಿ ನಡಿಬೇಕು ಅನ್ನೋ ಆಕರ್ಷಣೆ ಎಲ್ರಿಗೂ ಆಗಿ ಅನೇಕ ಬಾರಿ ಬರ್ತಾರೆ ಎರಡು ಬಾರಿ ಅಲ್ಲ ಏಳು ವರ್ಷಗಳಲ್ಲಿ ಅನೇಕ ಬಾರಿ ಬರ್ತಾರೆ ಬುದ್ಧನ ಹತ್ರ ಬಂದು ಯಶೋಧರೆ ಮತ್ತು ಆಸ್ಥಾನದ ಎಷ್ಟೋ ಮಹಿಳೆಯರು ಬಂದು ಕೇಳ್ಕೋತಾರಂತೆ ನಮಗೂ ದೀಕ್ಷೆ ಕೊಡು ನಮಗೂ ಈ ದಾರಿಯಲ್ಲಿ ನಡೆಯೋದಿಕ್ಕೆ ಅವಕಾಶ ಕೊಡು ಅಂತ ಕೇಳ್ಕೊಂಡಾಗ ಬುದ್ಧ ಒಪ್ಪೋದಿಲ್ವಂತೆ ಮಹಿಳೆಯರು ಈ ದಾರಿಯಲ್ಲಿ ಬೇಡ ಅಂತ ಬುದ್ಧ ಹೇಳ್ತಾನಂತೆ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಉಲ್ಲೇಖ ನಂತರ ಹೇಳ್ತೀನಿ ಆದರೆ ಇದು ಎಷ್ಟರ ಮಟ್ಟಿಗೆ ಆ ಮಹಿಳೆಯರು ಬೇಡ ಯಾಕೆ ಬೇಡ ಯಾಕೆ ಬುದ್ಧ ಹೇಳ್ದ ಬೇಡ ಅನ್ನೋದನ್ನು ನಂತರ ನೋಡೋಣ ಆದರೆ ಇಲ್ಲಿ ಯಶೋಧರೆ ಮಾತಿಗೆ ಬರೋಣ ಅವಳು ಹೇಳ್ತಾಳೆ ನಾನು ಬಂದು ಕೇಳಿದ್ರು ಆತ ಒಪ್ಪಲಿಲ್ಲ ಕೊನೆಗೆ ಮೂರನೇ ಸಾಲಿ ಅಥವಾ ಬಹುಶಃ ಒಂದು ಐದನೇ ಸಾರಿ ಅನಿಸುತ್ತೆ ಬಂದಾಗ ಇನ್ನು ಬೇರೆ ದಾರಿಯೇ ಇಲ್ಲ ತಮ್ಮ ಮುಂಡನವನ್ನು ಮಾಡಿಕೊಂಡು ಕೇಶ ಮುಂಡನವನ್ನು ಮಾಡಿಕೊಂಡು ಕಾಷಾಯ ವಸ್ತ್ರವನ್ನು ಧರಿಸಿ ಎಷ್ಟೋ ಮಹಿಳೆಗಳು ನಡೆದು ಬುದ್ಧನ ಮುಂದೆ ಅನೇಕ ಜನ ಮಹಿಳೆಯರು ಬಂದು ನಿಂತ್ಕೊಂಡ್ಬಿಡ್ತಾರೆ ಆಗ ಬೇರೆ ದಾರಿ ಇಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ಲದೆ ಬುದ್ಧ ಆಯಿತು ಆದರೆ ನೋಡಿ ತನ್ನ ಒಂದು ಏನು ಗಂಡಸರೆಲ್ಲ ಒಂದು ಕಡೆ ಭಿಕ್ಷು ಬೌದ್ಧ ಭಿಕ್ಷುಕರು ಎಲ್ಲ ಒಂದು ಕಡೆ ಇದ್ದರೆ ನೀವು ಬಹಳಷ್ಟು ದೂರದಲ್ಲಿರಬೇಕು ಅಂತ ಹೇಳ್ತಾನಂತೆ ಬುದ್ಧ ಹಾಗೆಯೇ ಅವರು ಪಾಲಿಸ್ತಾರೆ ಎಷ್ಟೋ ಅಂತರದಲ್ಲಿ ಅವರು ಒಂದು ಗುಹೆ ಬಹುಶಃ ಒಂದು ಗುಹೆಗಳಲ್ಲೋ ಕಾಡಲ್ಲಿ ಪೊದೆಗಳು ಬ್ಯಾಂಬು ಬಿದಿರಲ್ಲಿ ಕಟ್ಕೊಂಡು ಚಿಕ್ಕ ಚಿಕ್ಕ ಗುಡಿಸಲೆಗಳು ಅಥವಾ ಪೊದೆಗಳು ಅಂತ ಹೇಳ್ಬೋದು ಅದರಲ್ಲಿ ಕಟ್ಕೊಂಡು ಇರ್ತಾರೆ ಹಾಗೆ ಒಂದು ಕಾಡಲ್ಲಿ ಇವರಿದ್ದಾಗ ಇದ್ದಾಗ ಪ್ರಜಾಪತಿ ಬಹಳ ಅನಾರೋಗ್ಯ ತುತ್ತಾಗಿರ್ತಾಳೆ ಅಂಥ ಒಂದು ಸಂದರ್ಭದಲ್ಲಿ ಯಶೋಧರೆ ಕರೆದು ಹೇಳ್ತಾಳೆ ಬನ್ನಿ ಏನಕ್ಕೆ ಈ ರೀತಿ ಬುದ್ಧ ನಮಗೆ ಸಂಬಂಧದ ಜೊತೆ ಬೆಳೆಯೋದು ಹೇಳ್ಕೊಡ್ಲಿಲ್ವಲ್ಲ ಅದನ್ನ ನಾನು ಹೇಳ್ಕೊಡ್ತೀನಿ ಹೇಗೆ ಹೇಳ್ಕೊಡ್ತೀನಿ ನನ್ನ ಕತೆಯನ್ನು ಹೇಳ್ತೀನಿ ನನ್ನ ಕತೆ ಹೇಳುವ ಸಮಯ ಬಂದಿದೆ ಅಂತ ಮಹಾಪ್ರಜಾಪತಿ ಹೇಳಿರ್ತಾಳಂತೆ ಇದು ನೀನು ನಿನ್ನ ಬದುಕಿನ ವೃತ್ತಾಂತವನ್ನ ಈಗ ನೀನು ಇವ್ರಿಗೆಲ್ಲ ತಿಳಿಸ್ಬೇಕು ಅಂತ ಮಹಾಪ್ರಜಾಪತಿ ಹೇಳ್ತಾಳಂತೆ ಹಾಗಾಗಿ ಬರ್ತಾರೆ ಎಲ್ಲರೂ ಎಲ್ಲರೂ ಬಂದ್ರೆ ಅಲ್ಲಿ ನೋಡಿ ಇಲ್ಲಿ ಅವಳಿಗೆ ಎಷ್ಟು ಚೆನ್ನಾಗಿ ಗೌತಮಿ ಹೇಳ್ತಾಳೆ ಅಂದ್ರೆ ಎಲ್ಲರೂ ಬಂದಾಗ ಮಹಾಪ್ರಜಾಪತಿ ಮಲಗಿದ್ದಾಳೆ ಪಕ್ಕದಲ್ಲಿ ನಮ್ಮ ಯಶೋಧರೆ ಕೂತಿದ್ದಾಳೆ ಅಲ್ಲಿ ಒಂದು ವೈಬ್ರೇಷನ್ ಅಂತ ನಾವೇನು ಕರಿತೀವಲ್ವ ಇವಾಗ ನಾವು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಧ್ಯಾನಿಗಳ ಹತ್ರ ಇರುವಂಥ ಒಂದು ಪ್ರಕಂಪನೆಗಳೇ ಬೇರೆ ಅದು ಮತ್ತೊಂದು ಧ್ಯಾನ ಮಾಡುವಂಥ ವ್ಯಕ್ತಿಗೂ ಗೊತ್ತಾಗುತ್ತೆ ಯಾಕಂದರೆ ಒಬ್ರ ಹತ್ರ ಮಾತಾಡಿದಾಗ ನಮ್ಗೆ ಅನಿಸ್ತವಲ್ಲ ಇವ್ರ ಹತ್ರ ಮಾತಾಡಿದ್ದಕ್ಕೆ ಏನೋ ನೆಮ್ಮದಿ ಆಯ್ತಪ್ಪ ಏನೋ ಖುಷಿ ಆಯ್ತಪ್ಪ ಯಾಕೆ ಅವರು ಆ ಒಂದು ಪ್ರಕಂಪನೆಗಳನ್ನ ಬೆಳೆಸ್ಕೊಂಡಿರ್ತಾರೆ ಹೇಗೆ ಬೆಳೆಸ್ಕೊಂಡಿರ್ತಾರೆ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಅನೇಕ ಆತ್ಮಬಂಧುಗಳು ನೀವೆಲ್ಲ ಇದನ್ನು ಅನುಭವಿಸಿರ್ಬೋದು ಧ್ಯಾನ ಬಂಧುಗಳು ನೀವೆಲ್ಲ ಅನುಭವಿಸಿರ್ಬೋದು ಹಾಗೆ ನಮ್ಮ ಗೌತಮಿಗೆ ಅನಿಸ್ತಂತೆ ಇವ್ರ ಹತ್ರ ಬಂದು ಕೂತಾಗ ಎಷ್ಟು ಅಪ್ಯಾಯತೆ ಇದೆ ಎಷ್ಟು ಪ್ರೀತಿ ಇದೆ ಏನೋ ಒಂದು ಖುಷಿ ನೆಮ್ಮದಿ ಅದನ್ನು ಯು ಈ ಇಬ್ಬರು ಹೆಣ್ಣು ಮಕ್ಕಳ ಬಳಿ ಬಂದು ಕೂತಾಗ ಈ ಎಲ್ಲ ಬಿಕ್ಕುಣ ಇರ್ವಿ ಅನ್ನಿಸ್ತಂತೆ ಅವ್ರ ಮಾತು ಕೇಳಬೇಕು ಏನು ಹೇಳ್ಬೋದು ಇವರು ಎಷ್ಟು ಪ್ರೀತಿ ಇದೆ ಇಲ್ಲಿ ಎಷ್ಟು ಒಳ್ಳೆ ವೈಬ್ಸ್ ಇದೆ ಅಂತ ನಾವು ಹೇಳ್ತೀವಲ್ಲ ಹಾಗೆ ಅನ್ನಿಸ್ತಂತೆ ನಮ್ಮ ಗೌತಮಿಗೆ ಈ ಎಲ್ಲ ಜ್ಞಾನ ಅಶಾಶ್ವತತೆಯ ಜ್ಞಾನ ಪ್ರೀತಿಯ ಜ್ಞಾನ ದುಃಖದಿಂದ ಅರಳಬೇಕು ದುಃಖದಿಂದ ಅರಳಿದ ಇವರ ಒಂದು ನೆಮ್ಮದಿ ಯಾವುದು ನಿರಂತರವಲ್ಲ ಅಥವಾ ಸದಾ ಇರೋದಲ್ಲ ಅನ್ನೋ ಒಂದು ಪಾಠವನ್ನು ಇವರೇನು ಕಲ್ತರು ಅದನ್ನು ನಮ್ಮ ಯಶೋಧರೆ ಇನ್ನು ಸಮುದಾಯದಲ್ಲಿ ಕೂತು ತನ್ನ ಕಥೆಯನ್ನು ಹಂಚುತ್ತಾ ಇನ್ನಷ್ಟು ಪಾಠಗಳನ್ನು ಹೇಳ್ತಾಳೆ ಈ ದಾರೀಲಿ ಹೇಗೆ ನಡಿಬೇಕು ಈ ದಾರೀಲಿ ನಾವು ಹೇಗೆ ಸಾಗಬೇಕು ಆ ಮಹಾಪ್ರಜಾಪತಿ ನೋಡಿ ತನ್ನ ಅಕ್ಕನ ಒಂದು ಪ್ರಾಣ ಹೋದ ಮೇಲೆ ಅಥವಾ ಆಕೆ ದೇಹತ್ಯಾಗ ಮಾಡಿದ ಮೇಲೆ ಅವಳು ಮಗುವನ್ನು ಸಾಕಿ ಅವನು ಏನು ನಿರ್ವಾಣ ಅಂತ ಹೊಟ್ಟೋದ್ನಲ್ಲ ಬುದ್ಧ ಆಕೆಗೆ ಹೇಗೆ ಅನ್ನಿಸಿಬಿಬೇಡುವಲ್ಲ ಹೀಗೆ ಅನ್ನಿಸಿರಬೇಕು ಆ ತಾಯಿಗೆ ಇಷ್ಟು ಕಷ್ಟಪಟ್ಟು ಸಾಕು ಇನ್ನೇನೋ ರಾಜ ಆಗ್ತಾನಪ್ಪ ಇವನು ಆ ವೈಭವನ್ನೆಲ್ಲ ನೋಡಬೇಕು ಅಂತ ಕಾತರ್ ಕೂತಿದ್ದಂಥ ಕಾತರಿಸಿ ಕೂತಿದ್ದಂಥ ತಾಯಿಗೆ ಹೇಗನ್ನಿಸ್ಬೇಕಲ್ವಾ ಅದೆಲ್ಲವನ್ನು ನುಂಗಿ ಅದೆಲ್ಲವನ್ನು ಬದುಕಿ ಈ ಬೌದ್ಧ ಧರ್ಮವನ್ನು ಅನುಸರಿಸಿ ಭಿಕ್ಷುಣಿಯಾಗಿ ಈ ಒಂದು ಇಳಿಯ ವಯಸ್ಸಿನಲ್ಲಿ ಆಕೆ ನಿರ್ವಾಣ ಹೊಂದುತ್ತಾ ಇದ್ದಾಳೆ ಆ ಒಂದು ಸುಖ ಆ ಒಂದು ಬೆಳಕನ್ನು ಆಕೆ ಕಾಣ್ತಾ ಇದ್ದಾಳೆ ಆ ಹಂತಕ್ಕೆ ಮಹಾಪ್ರಜಾಪತಿ ಬಂದುಬಿಟ್ಟಿದ್ದಾಳೆ ಈ ದಾರಿಯಲ್ಲಿ ನಡೀತಾ ಬಂದು ಧ್ಯಾನ ಮಾಡ್ತಾ ಮಾಡ್ತಾ ಆ ಹಂತಕ್ಕೆ ಬಂದುಬಿಟ್ಟಿದ್ದಾಳೆ ದೇಹ ತ್ಯಾಗ ಮಾಡೋ ಹಂತಕ್ಕೆ ಬಂದಿದ್ದಾಳೆ ನಮ್ಮ ಯಶೋಧರೆ ಎಲ್ಲರನ್ನು ಕರೆಸಿ ಆಕೆಯ ಪಕ್ಕದಲ್ಲಿ ಕೂತು ನಮ್ಮ ಕಥೆಯನ್ನು ಹೇಳೋಣ ಅಂತ ಆಕೆ ಗ್ರೀನ್ ಸಿಗ್ನಲ್ ಕೊಟ್ಲಂತೆ ಪ್ರಜಾಪತಿ ಇನ್ನು ನೀನು ನಿನ್ನ ವಿಷಯವನ್ನು ತಿಳಿಸ್ಬೇಕು ಅಂತ ಯಾಕೆ ತಿಳಿಸ್ಬೇಕು ಸಮುದಾಯದೊಂದಿಗೆ ಕೂತು ಏನೆಲ್ಲ ಕಲಿತಲು ನಮ್ಮ ಯಶೋಧರೆ ಅಷ್ಟೇ ಅಲ್ಲ ಎಲ್ಲರೂ ಆ ಸ್ಥಾನದವನು ಎಲ್ಲರನ್ನೂ ಕರ್ಕೊಂಬರ್ತಾಳೆ ಯಶೋಧರೆ ಎಲ್ಲರೂ ಮುಂದೆ ಹೋಗೋಣ ಎಲ್ಲರೂ ನಿರ್ವಾಣ ಹೊಂದೋಣ ಯಾರನ್ನು ಬಿಟ್ಟು ಒಬ್ಬರನ್ನು ಬಿಟ್ಟು ಒಬ್ಬರು ಹೋಗೋದು ಬೇಡ ಎಲ್ಲರೂ ಸೇರಿ ಬರೋಣ ಅಂತ ಹೇಳಿ ಆ ದಾರಿಯಲ್ಲಿ ನಡೀತಾ ಹೋಗ್ತಾ ಇದ್ದಾಳೆ ನಮ್ಮ ಯಶೋಧರೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತೀನಿ ಇನ್ನೊಂದು ಮಾತು ಹೇಳ್ತೀನಿ ಮಾಸ್ಟರ್ಸ್ ಇಲ್ಲಿ ಆಕೆ ಹೇಳ್ತಾಳೆ ನಿಜವಾದ ಬೋಧಿಸತ್ವ ಆದ ನೀನು ಎಲ್ಲರಿಗೂ ಜೊತೆಯಾಗಿ ಇರುತ್ತಾ ಎಲ್ಲರನ್ನೂ ಮುಂದಕ್ಕೆ ಕರೆದುಕೊಂಡು ಹೋಗಬಲ್ಲೆ ಅದೇ ರೀತಿ ಈ ಪ್ರಯಾಣದಲ್ಲಿ ಎಲ್ಲರಿಗೂ ಸಹಾಯಕಳಾಗಿ ಇರುತ್ತೀಯಾ ನಮ್ಮ ಸ್ವಂತ ಮಾರ್ಗವನ್ನು ನೆನಪು ಮಾಡಿಕೊಳ್ಳುವುದರಿಂದ ನಾವು ಪೂರ್ತಿಯಾಗಿ ವಿಮುಕ್ತರಾಗುವುದಕ್ಕೆ ಅವಕಾಶವಿದೆ ಇದುವೇ ನೀವು ನನಗೆ ನೀಡುವ ಕೊನೆಯ ಕಾಣಿಕೆ ನನಗಷ್ಟೇ ಅಲ್ಲ ಈ ಪ್ರಪಂಚಕ್ಕೆ ಶ್ರೇಷ್ಠ ಕಾಣಿಕೆ ಅಂತ ಕೊನೆ ಉಸಿರೆಳ್ತಾ ಪ್ರಜಾಪತಿ ಹೇಳ್ತಾಳಂತೆ ಅಂದರೆ ಸಮುದಾಯ ಅನ್ನೋ ಒಂದು ತತ್ವ ಎಲ್ಲರೊಂದಿಗೆ ಎಲ್ಲರ ಜೊತೆ ಎಲ್ಲರಾಗಿ ಬಾಳೋದು ಇದು ಇವತ್ತಿನ ಪರಿಸ್ಥಿತಿಗೆ ಬಹಳ ಅನ್ವಯಿಸುತ್ತೆ ಯಾಕಂದರೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಏನು ಎಲ್ಲರನ್ನು ಬಿಟ್ಟು ತಾವೇ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅವರವರ ಪರಿಸ್ಥಿತಿ ಅವರವರ ಬದುಕು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ ಆದರೆ ಸಮುದಾಯದಲ್ಲಿ ನಾವು ಎಷ್ಟು ಜೊತೆಯಾಗಿ ಇದ್ದಾಗ ಎಷ್ಟೆಲ್ಲ ಕಲಿತೀವಿ ಎಷ್ಟೆಲ್ಲ ಬೆಳಿತೀವಿ ಅನ್ನೋದಕ್ಕೆ ಈ ಪುಸ್ತಕ ಅದ್ಭುತ ನಿದರ್ಶನ ಈ ಪುಸ್ತಕದೊಂದಿಗೆ ನಮ್ಮ ಪ್ರಯಾಣ ಸಾಕ್ತಾ ಇರುತ್ತೆ ಮತ್ತೆ ಮುಂದಿನ ವಾರ ನಿಮ್ಮ ಜೊತೆಗೆ ಸಿಗ್ತೀನಿ ಆ ಸಂಚಿಕೆ ಈ ಸಂಚಿಕೆಯಲ್ಲಿ ಇವತ್ತು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಪಿ ಎಮ್ ಸಿ ಕನ್ನಡ ವಾಹಿನಿಯವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ನಿಮ್ಮೆಲ್ರಿಗೂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ ಪಿ ಎಮ್ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು